ಸ್ನೇಹಿತರೆ ಕ್ಷಿತಿ ಯೂಟ್ಯೂಬ್ ಚಾನೆಲ್ನ ಮಹಾಭಾರತದ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಎಸ್ ವಿ ಕೃಷ್ಣಮೂರ್ತಿ ಬಾಗೇಪಲ್ಲಿ ರಚಿಸಿರುವ ಮಕ್ಕಳ ಮಹಾಭಾರತ ಎಂಬ ಕೃತಿಯನ್ನು ಮುಂದಿಟ್ಟುಕೊಂಡು ನಾನು ನಿಮಗೆ ಮಹಾಭಾರತದಲ್ಲೂ ವಿಷಯಗಳನ್ನು ತಿಳಿಸಲು ಬಯಸುತ್ತೇನೆ ಈ ಹಿಂದಿನ ವಿಡಿಯೋದಲ್ಲಿ ಸೇನಾಪತಿಗಳ ನೇಮಕ ವಿಷಯವನ್ನು ತಿಳಿಸಿದ್ದೇನೆ ಈ ವಿಡಿಯೋದಲ್ಲಿ ನಾವು ದಾನ ವೀರಕರಣ ವಿಷಯದ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಸೂರ್ಯದೇವನ ವರಪುತ್ರನಾಗಿ ಕುಂತಿದೇವಿಯ ಮೊದಲನೆಯ ಮಗನಾಗಿ ಜನಿಸಿದ ಕರ್ಣನು ಸೂರ್ಯನಷ್ಟೇ ತೇಜೋವಂತನು ಪರಾಕ್ರಮಶಾಲಿಯು ದಾನವೀರನು ಆಗಿದ್ದ ಆತನ ಮೈ ಮೇಲೆ ಭದ್ರಕವಚ ಕಿವಿಯಲ್ಲಿ ಕರ್ಣಕುಂಡಲಗಳು ಅಮೃತ ಕಳಶ ಸ್ವಾಭಾವಿಕವಾಗಿಯೇ ಇದ್ದವು ಕರ್ಣಕುಂಡಲಗಳು ಇದ್ದಿದ್ದರಿಂದಲೇ ಆತನಿಗೆ ಕರ್ಣ ಎಂಬ ಹೆಸರು ರೂಢಿಗೆ ಬಂದಿದ್ದು ಕರ್ಣಕುಂಡಲಗಳು ಕವಚ ಮತ್ತು ಅಮೃತ ಕಳಶ ಆತನಲ್ಲಿ ಇರುವವರೆಗೂ ಅವನು ಅಜೇಯ ಅಂದರೆ ಅವನಿಗೆ ಸೋಲಾಗಲಿ ಸಾವಾಗಲಿ ಸಂಭವಿಸುವುದಿಲ್ಲ ಈ ನೈಸರ್ಗಿಕ ಸಂಪನ್ಮೂಲದಿಂದ ಅವನು ಅರ್ಜುನನಿಗಿಂತ ಒಂದು ಕೈ ಮಿಗಿಲೇ ಆಗಿದ್ದ ಕುರುಕ್ಷೇತ್ರ ಯುದ್ಧವು ಸಮೀಪಿಸುತ್ತಿದ್ದಂತೆ ದೇವೇಂದ್ರನಿಗೆ ಭಯವು ಇಮ್ಮಡಿ ಆಯಿತು ಏಕೆಂದರೆ ತನ್ನ ವರಪುತ್ರ ಅರ್ಜುನನಿಗೆ ಕರ್ಣನಿಂದ ಅಪಾಯ ಸಂಭವಿಸಬಹುದು ಅವರಿಬ್ಬರು ಬಿಲ್ಲು ವಿದ್ಯೆಯಲ್ಲಿ ಬಲಪರಾಕ್ರಮದಲ್ಲಿ ಸರಿಸಮಾನರಾದರೂ ಕರ್ಣನಿಗಿರುವ ಕವಚ ಕುಂಡಲಗಳ ಅಮೃತ ಕಲಶಗಳ ಬೆಂಬಲ ಅರ್ಜುನನಿಗಿಲ್ಲ ಎಂದು ದೇವೇಂದ್ರ ಹೆದರಿದ ಏನಾದರೂ ಮಾಡಿ ಕರ್ಣನನ್ನು ಶಕ್ತಿಹೀನನಾಗಿ ಮಾಡಬೇಕೆಂದು ಯೋಚಿಸಿದ ದೇವೇಂದ್ರ ಮಾರುವೇಷವನ್ನು ಧರಿಸಿ ಕರ್ಣನ ಬಳಿಗೆ ಓರ್ವ ಬಡಬ್ರಾಹ್ಮಣನಾಗಿ ಯಾಚಕಕ್ಕೆ ಬಂದ ಗಂಗಾ ನದಿಯಲ್ಲಿ ಪ್ರಾತಃ ಸಂಧ್ಯಾ ವಂದನೆಯನ್ನು ಮುಗಿಸಿ ತಂದೆಯಾದ ಸೂರ್ಯದೇವನಿಗೆ ಅರ್ಘ್ಯವನ್ನು ನೀಡಿ ಬರುತ್ತಿರುವಾಗ ಎದುರಾದ ಈ ತೇಜಃ ಪೂಂಜ ಬ್ರಾಹ್ಮಣನ ಕಾಲಿಗೆರಗಿ ಆಶೀರ್ವಾದ ಪಡೆದು ತನ್ನ ಬಳಿಗೆ ಬಂದ ಕಾರಣವೇನೆಂದು ಕರ್ಣ ವಿಚಾರಿಸಿದ ಮಹಾರಾಜ ಕರ್ಣ ತ್ಯಾಗ ಬುದ್ಧಿಯ ನೀನು ದಾನವೀರ ಕರ್ಣನೆಂಬ ಬಿರುದಿಗೆ ಪಾತ್ರನಾಗಿದ್ದೀಯ ದಾನ ಧರ್ಮವೆಂಬುದು ಎಲ್ಲರಿಗೂ ಬರುವುದಿಲ್ಲ ಅದು ನಿನ್ನದೇ ಸ್ವತ್ತು ಕೇಳುವವರಿಗೆ ಇಲ್ಲ ಎನ್ನದೇ ಕೇಳಿದ್ದನ್ನು ಕೊಡುವ ಕೊಡುಗೈ ದಾನಿ ನೀನು ನಿನ್ನ ಬಳಿ ಹೋದರೆ ದಾನವು ದೊರಕೆ ದೊರೆಯುತ್ತದೆ ಎಂಬ ಸಾಗರದಷ್ಟು ಆಸೆಯಿಂದ ಬಂದಿದ್ದೇನೆ ನಾನೊಬ್ಬ ಬಡಬ್ರಾಹ್ಮಣ ಎಂದು ಬ್ರಾಹ್ಮಣ ರೂಪಿಯಾದ ದೇವೇಂದ್ರ ಕರ್ಣನನ್ನು ಹೊಗಳಿದ ಬ್ರಾಹ್ಮಣನ ದೈನ್ಯತೆಗೆ ಮಾರು ಹೋದ ಕರ್ಣನು ವಿಪ್ರೋತ್ತಮ ನನ್ನಿಂದ ತಮಗೆ ಏನು ಸಹಾಯವಾಗಬೇಕೆಂದು ಹೇಳಿ ಎಂದು ಕೇಳಿದಾಗ ಬ್ರಾಹ್ಮಣ ಕೈ ಜೋಡಿಸಿ ಎಲೈ ದಾನವೀರ ವಾಗ್ದಾನಕ್ಕೆ ಅನುಗುಣವಾಗಿ ನನಗೆ ನಿನ್ನ ಕರ್ಣಕುಂಡಲಗಳನ್ನು ವಜ್ರ ಕವಚವನ್ನು ಅಮೃತ ಕಳಶವನ್ನು ತೆಗೆದು ದಾನವಾಗಿ ಕೊಡು ನಾನು ಇನ್ನೇನನ್ನೂ ಬೇಡುವುದಿಲ್ಲವೆಂದು ವಿನಂತಿಸಿದ ಕರ್ಣ ಮುಗುಳು ನಗುತ್ತಾ ಹೇಳಿದ ಕರ್ಣಕುಂಡಲಗಳು ವಜ್ರ ಕವಚ ಅಮೃತ ಕಳಶ ಯಾವ ಬ್ರಾಹ್ಮಣನಿಗೂ ಉಪಯೋಗಕ್ಕೆ ಬರುವ ವಸ್ತುಗಳಲ್ಲ ನೀನು ಅವುಗಳನ್ನೇ ಕೇಳಿದ್ದೀಯಾ ಎಂದರೆ ನೀನು ಖಂಡಿತವಾಗಿಯೂ ಬ್ರಾಹ್ಮಣನಲ್ಲ ಕ್ಷತ್ರಿಯನೋ ಗಂಧರ್ವನೋ ದೇವತೆಯೋ ಆಗಿರಬೇಕು ವಾಗ್ದಾನದಂತೆ ಖಂಡಿತ ದಾನ ಕೊಡುತ್ತೇನೆ ಕೃಪೆದೋರಿ ನಿಮ್ಮ ನಿಜರೂಪವನ್ನು ತೋರಿಸಿ ಬ್ರಾಹ್ಮಣನ ನಿಜರೂಪವನ್ನು ನೋಡಿದ ಕರ್ಣ ಆಶ್ಚರ್ಯಚಕಿತನಾಗಿ ದೇವೇಂದ್ರ ಕವಚ ಕುಂಡಲಗಳ ದಾನ ನಿನಗೇಕೆ ಎಂದು ಕುತೂಹಲದಿಂದ ಪ್ರಶ್ನಿಸಿದ ನನ್ನ ಪುತ್ರ ಅರ್ಜುನನ ಮೇಲಿನ ವ್ಯಾಮೋಹದಿಂದ ನಾನು ಈ ಕೆಲಸ ಮಾಡುತ್ತಿದ್ದೇನೆ ನಿನ್ನಲ್ಲಿ ಆ ದಿವ್ಯ ಶಕ್ತಿಗಳು ಇರುವವರೆಗೂ ನಿನ್ನನ್ನು ಯಾರೂ ಜಯಿಸಲಾರರು ಆದ್ದರಿಂದ ಅರ್ಜುನನಿಗೆ ಸುಲಭವಾಗಿ ಗೆಲುವು ಸಿಗಲಿ ಜೊತೆಗೆ ಅಧರ್ಮ ಪಕ್ಷಪಾತಿಯಾಗಿರುವ ನಿನಗೆ ಅಪಜಯವು ವರಿಸಲಿ ಎಂಬ ಲೋಕ ಕಲ್ಯಾಣದ ಹಿತದೃಷ್ಟಿಯಿಂದ ದಾನ ಬೇಡಲು ಬಂದೆ ನನಗೆ ನೀಡಿದ ವಚನದಂತೆ ದಾನವನ್ನು ನೀಡುವ ದಯತೋರು ಎಂದು ದೇವೇಂದ್ರ ಹೇಳಿದಾಗ ಕರ್ಣನಿಗೆ ದೇವೇಂದ್ರನೇ ನನ್ನ ಮುಂದೆ ಕೈಯೊಡ್ಡಿದ್ದಾನೆಂದರೆ ನನಗಿಂತ ಪುಣ್ಯವಂತರು ಈ ಭೂಲೋಕದಲ್ಲಿ ಇನ್ನಾರಿದ್ದಾರೆ ರಣರಂಗದ ಸೋಲು ಗೆಲುವುಗಳಿಗೆ ನಾನು ಅಂಜುವವನಲ್ಲ ಕುಂಡಲಗಳನ್ನು ವಜ್ರ ಕವಚವನ್ನು ಅಮೃತ ಕಳಶವನ್ನು ಕತ್ತರಿಸಿ ತೆಗೆದು ದೇವೇಂದ್ರನಿಗೆ ನೀಡಿದನು ಕರ್ಣನನ್ನು ಆಶೀರ್ವದಿಸಿ ದೇವೇಂದ್ರ ಅದೃಶ್ಯನಾದನು ಇದಿಷ್ಟು ಕರ್ಣ ವಿಷಯದ ಸಂಪೂರ್ಣ ಮಾಹಿತಿ ಈ ಮಾಹಿತಿಯ ಕುರಿತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಪ್ಪದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ ಧನ್ಯವಾದ